ಆನೇಕಲ್ ತಾಲೂಕು ಬ್ಯಾಗಡದೇವನಹಳ್ಳಿ ಗ್ರಾಮ ಪಂಚಾಯಿತಿಯ 2023-24 ಸಾಲಿನ ಮೊದಲ ಗ್ರಾಮಸಭೆ ಬ್ಯಾಗಡದೇವನಹಳ್ಳಿ ಗ್ರಾಮದಲ್ಲಿ ಇಂದು ನಡೆಯಿತು. 3,51,49,799 ಸರ್ಕಾರದಿಂದ ಬಿಲ್ಲು ಮೂರು ಸಾಲ ಮಾಡ್ಕೊಂಡಿದ್ದಾರೆ. ಬಿಲ್ಲು ಹಳೆ ಬಿಲ್ಡಿಂಗ್ ಇದು, 30 ವರ್ಷದಿಂದ ಕಟ್ಟಿರೋದು. ಆಮೇಲೆ ಎರಡು ಬಿಲ್ಡಿಂಗ್ ಕಟ್ಟವ್ರೆ, ಅದನ್ನ ನೋಡಿ ಅಂತಾನೆ. ಎರಡು ಡೆಮಾಲೇಷನ್ ಮಾಡವ್ರೆ. ಮಾಹಿತಿ ಹಾಕಲ್ ಕೇಳಿದ್ರೆ ಮಾಹಿತಿನೇ ಇಲ್ಲ. ಸಾಲದಲ್ಲಿ ಮಾಹಿತಿ ಹಕ್ಕ ಬಗ್ಗೆನೆ ಗೊತ್ತಿಲ್ಲ. ಅದರಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಗೊತ್ತೇ ಇಲ್ಲ ಮಾಹಿತಿ ಹಕ್ಕ ಬಗ್ಗೆ ಅವರಿಗೆ. ಇದೆಲ್ಲ ಯಾರು ತಿಳ್ಕೊಬೇಕು? ನಾವು ಬಂದು ಪಾಠ ಮಾಡ್ಬೇಕಾ? ಅಧಿಕಾರಿಗಳು ನೀವು ಏನಕ್ಕಿರೋದು? ಆ ಸಾರ್ವಜನಿಕರು ಏನಾದ್ರು ಬಂದು ಕೇಳಿದ್ರೆ ಅವರಿಗೆ ಉತ್ತರ ಕರೆಕ್ಟ್ ಕೊಡಲ್ಲ. ಸಾರ್ವಜನಿಕರು ಯಾರು? ಸರ್ಕಾರ ಯಾರು? ಸಾರ್ವಜನಿಕರೇ ಸರ್ಕಾರ, ನಾವೇ ಸರ್ಕಾರ. ನಾವ್ ಹೇಳ್ದಂಗ್ ನೀವು ಕೇಳ್ಬೇಕು. ನಾವು ಕಟ್ಟ ಟ್ಯಾಕ್ಸ್ ಅಲ್ಲೇ ನಿಮ್ಗೆಲ್ಲರೂ ಪೇ ಆಗೋದು ಪ್ರತಿ ತಿಂಗಳು. ಪ್ರತಿಯೊಂದು ಇದು ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ, ಇಲ್ಲಿ ಪ್ರಜೆಗಳೇ ಪ್ರಭುಗಳು. ನಾವು ಯಾರು ಬೇಕಾದ್ರೂ ಕ್ವಶನ್ ಮಾಡ್ಬೋದು ಕಾನೂನು ಪ್ರಕಾರ. ನೀವು ಆನ್ಸರ್ ಮಾಡ್ಬೇಕು. ಆಗಲ್ಲ ಅಂದ್ರೆ ಏನಕ್ಕಿರ್ತೀರ? ಮತ್ತೆ ಬಿಟ್ಬಿಡಿ, ಎಷ್ಟೋ ಜನ ಅವರೇ. ಪಾರ್ಟ್ ಟೈಮ್ ಜಾಬ್ ಗಳಲ್ಲಿ ಏನಾಗ್ತದೆ, ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ನಿಮ್ಗೆ ಎದ್ನ ಕಳ್ಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಬಿಸ್ನೆಸ್ ಮಾಡಿಸ್ತೀವಿ ಅಂತ ಹೇಳ್ತದೆ. ಅದರಲ್ಲಿ ಕೂಡ ಏನಾಗ್ತದೆ, ಫಸ್ಟ್ ಕಡಿಮೆ ಅಮೌಂಟ್ ಅನ್ನು ಹೂಡಿಕೆ ಮಾಡಿದ ನಂತರ ಎರಡನೇ ಬಾರಿಗೆ ಅವ್ರ ಲಾಭಾಂಶವನ್ನು ಸೇರಿಸಿ ನಿಮ್ಮ ಖಾತೆಗೆ ಜಮಾ ಮಾಡ್ತಾರೆ. ಮತ್ತೆ ಖುಷಿ ಆಗ್ತೀರಿ ನೀವು. ಪುನಃ ಏನ್ ಮಾಡ್ತೀರಾ, 50,000 ಇನ್ವೆಸ್ಟ್ಮೆಂಟ್ ಮಾಡ್ತೀರಿ. ಹೀಗೆ ಹೋಗ್ತಾ ಹೋಗ್ತಾ ಒಂದು ಗರಿಷ್ಠ ದೊಡ್ಡ ಅಮೌಂಟ್ ಬಂದಾಗ ಏನ್ ಮಾಡ್ತಾನೆ, ಅವನು ಟಾಸ್ಕ್ ಅನ್ನು ಲಾಕ್ ಮಾಡ್ತಾನೆ. ಮಾಡಿದ ತಕ್ಷಣ ನಿಮ್ಗೆ ಏನು ಕೊಡ್ಲಿಕ್ಕೆ ಆಗಲ್ಲ, ಕಂಪ್ಲೇಂಟ್ ಕೊಡ್ತೀಯಾ ಕೊಡ್ಕೊ ಹೋಗು ಅಂತೇಳಿ ಕೂಡ ಆನ್ಲೈನ್ ಅಲ್ಲೇ ಚಾಟ್ ಮಾಡ್ತಾರೆ. ಆಗ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸೈಬರ್ ಕ್ರೈಮ್ ಪೊಲೀಸ್ ಪೋರ್ಟಲ್ ಅಂತ ಇರ್ತದೆ, ಅಲ್ಲಿ 1930ಗೆ ಫೋನ್ ಮಾಡಬೇಕು. ಅಲ್ಲಿ ಒಂದು ಗೋಲ್ಡನ್ ಅವರ್ಸ್ ಅಂತ ಇರ್ತದೆ, 1 ಗಂಟೆ ಒಳಗಡೆ ಇಂತಹ ಅಪರಾಧಗಳು ಅಥವಾ ನಿಮ್ಮ ಖಾತೆಯಿಂದ ಹಣ ಬೇರೆ ಆರೋಪಿತನ ಖಾತೆಗೆ ಅಥವಾ ಫ್ರಾಡ್ ಖಾತೆಗೆ ವರ್ಗಾವಣೆ ಇರೋ ಸಂದರ್ಭದಲ್ಲಿ 1930ಗೆ 1 ಗಂಟೆ ಒಳಗಡೆ ಫೋನ್ ಮಾಡಿದ್ರೆ ಮಾತ್ರ ಸಂಬಂಧಪಟ್ಟಂತಹ ಬ್ಯಾಂಕು ಮತ್ತು ಬೆನಿಫಿಷಿಯರಿ ಯಾರು ತಗೊಂಡು ಇರ್ತಾರ ಅಲ್ಲಿಗೂ ಕೂಡ ಲಾಕ್ ಮಾಡಬಹುದು. ಅದು ಹೋಮ್ ಮಿನಿಸ್ಟ್ರಿ ಆಫೀಸ್ ಕಡೆಯಿಂದ ಆಗ್ತಕ್ಕಂಥದ್ದು. ಆ 1 ಗಂಟೆ ನಂತರ ನೀವು ಯಾವ್ದು ಇದು ಮಾಡಿದ್ರು ಕೂಡ ಆಗಲ್ಲ. ಸೈಬರ್ ಪೊಲೀಸ್ ಪೋರ್ಟಲ್ ಅಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ರೆ ಒಂದು ಅಕ್ನಾಲೆಜ್ಮೆಂಟ್ ಐಡಿ ಕೊಡ್ತಾರೆ. ಆ ಐಡಿಯಿಂದ ಏನಾಗ್ತದೆ, ನಮ್ಮ SPIPC ಬಂದಂತಹದ್ದು ನಮ್ಮ ಸ್ಟೇಷನ್ಗೆ ಬಂದಿರ್ತದೆ. ಆ ಐಡಿಯಲ್ಲಿ ನೀವು 1930ಗೆ ಫೋನ್ ಮಾಡಿದಾಗ ಅಮೌಂಟ್ ಫ್ರೀಸ್ ಆಗಿರ್ತದೆ. ಅದರಲ್ಲಿ ಫಸ್ಟ್ ಮೊದಲನೇ ಲೇಯರ್, ಎರಡನೇ ಲೇಯರ್ ಅಂತ ಬರ್ತದೆ. ಯಾರೋ ಒಬ್ಬ ಫ್ರಾಡರ್ಸ್ ನನ್ನ ಕಡೆಯಿಂದ 1 ಲಕ್ಷ ರೂಪಾಯಿನ ಅವನ ಖಾತೆಗೆ ಜಮಾ ಮಾಡಿಕೊಂಡು ಕ್ಷಣಾರ್ಧದಲ್ಲೇ ಇನ್ನೊಂದು ಖಾತೆಗೆ ಜಮಾ ಮಾಡ್ತಾನೆ. ಆಗ ನಾವು ಆ ಸೈಬರ್ ಪೋರ್ಟಲ್ ಪೊಲೀಸ್ ಅಲ್ಲಿ 2 ಖಾತೆಯ ನಂಬರ್ಗಳನ್ನು ಮತ್ತು IFSC ಕೋಡ್ ಮತ್ತು ಯಾವ ಬ್ರಾಂಚ್ ಇದೆ ಅಂತಲೂ ಕೂಡ ಅದರಲ್ಲಿ ಮಾಹಿತಿ ಸಿಗ್ತದೆ. ಅಂತ ಸಂದರ್ಭದಲ್ಲಿ ಏನು ಅಂದ್ರೆ, 1 ಗಂಟೆ ಒಳಗೆ ನಾವು ಫೋನ್ ಮಾಡಿರ್ಬೇಕು, ಸೈಬರ್ ಪೋರ್ಟಲ್ ಅಲ್ಲಿ ನಮ್ಮದು ರಿಜಿಸ್ಟರ್ ಆಗಿರ್ಬೇಕು. ಹಾಗಿದ್ರೆ ಮಾತ್ರ ಆನ್ಲೈನ್ ಫ್ರಾಡ್ ಅಮೌಂಟ್ ಬರುತ್ತಾ ಸಾಧ್ಯತೆಗಳು ಇರ್ತದೆ. ಒಂದು ಎರಡನೇದು, ನಾವು ಪೊಲೀಸ್ ಕಾನೂನು ಸುವ್ಯವಸ್ಥೆಯಲ್ಲಿ ಸಾರ್ವಜನಿಕರ ಪಾತ್ರ ಕೂಡ ತುಂಬಾ ಆರೋಗ್ಯ ದೃಷ್ಟಿಯಿಂದ ಪ್ಲಸ್ ಏನ ಸಿಗರೇಟ್ ನೋಡ್ಕೊಂಡೆ ಈ ರೋಡಲ್ಲೇ ನಿಂತಿರ್ತಾವ ಮಕ್ಕಳು, ಇವಕ್ಕೆಲ್ಲ ಒಂದು ಕಡಿವಾಣ ಹಾಕ್ಬೇಕಲ್ಲ. ನೀವು ಅಲ್ಲೊಂದು ಚೆಕ್ ಪೋಸ್ಟ್ ಅದೇನೋ ಮಾಡಿದ್ರಿ, ಔಟ್ ಪೋಸ್ಟ್ ಒಂದು ಮಾಡಿದ್ದೀರಿ, ನಿಮ್ಮ ಔಟ್ ಪೋಸ್ಟ್ ಸುತ್ತಮುತ್ತನೇ ಈ ಎಲ್ಲ ಘಟನೆಗಳು ನಡೀತವೆ. ಯಾವುದೇ ರೀತಿ ಕಾನೂನು ಕ್ರಮ ತಗೊಂಡಿಲ್ಲ ನೀವು. ಒಂದು ಯಾವುದೇ ಒಂದು ಅಲ್ಲಿ ಒಂಚೂರು ಅವ್ರಿಗೆ ಅವೇರ್ನೆಸ್ ಉಂಟಾಗ್ತದ್ರೆ ನಾಳೆ ದಿವಸ ಅವರ ಮಾಡೋ ಅನಾಹುತಗಳಿಗೂ ಅದು ಇದಕ್ಕೆ ಕಮ್ಮಿ ಆಗ್ತದೆ. ಆಮೇಲೆ ಅವರು ಗಾಡಿ ಓಡಿಸುವ ರೀತಿ ಆಗ್ಬೋದು. ಈಗ ಸಾಕಷ್ಟು ಇದೇ ಊರಿನ ಗ್ರಾಮಸ್ಥ ಒಬ್ರು ಸತ್ತೋದ್ರು, ಅವರು ಗುದ್ದುಬಿಟ್ಟು ಸತ್ತೋದ್ರು. ಅದನ್ನ ದೊಡ್ಡ ಹೋರಾಟ ಮಾಡಿದಾಯ್ತು ನಾವು ಅವ್ರ ಕಡೆಯಿಂದ. ಅವ್ನು ಪರಿಹಾರ ತಗೊಂಡ್ವಿ ಅಷ್ಟೇ, ಅವನ್ ಜೀವ ತಗೊಳಕ್ ಆಗಲಿಲ್ಲ ವಾಪಸ್. ನಾವು ಈ ರೀತಿ ಅನಾಹುತಗಳು ಅದೇ ಮಕ್ಕಳು UVVSU ಇದ್ದಾರೆ, ಇದು ಅಲ್ಲಿನೂ ಕೂಡ ನಮ್ಗೆ ನ್ಯೂಸನ್ಸ್. ಇದನ್ನ ದಯವಿಟ್ಟು ನೀವು ಆಕ್ಷನ್ ತಗೊಳ್ಳಿ. ಎಲ್ಲಾ ಮಾದಕ ವಸ್ತುಗಳದ್ದು ಅಡ್ಡಾನೇ ಅದು. ಅದಕ್ಕಂತಾನೆ ಈಗ ಅಲಯನ್ಸ್ ಯೂನಿವರ್ಸಿಟಿ ಅಂದ್ರೆ ಕಳೆದ ಬಾರಿ ಮಾದಕ ವಸ್ತು ಸಮ್ಮೇಳನವನ್ನು ಏರ್ಪಡಿಸಿ ಒಂದು ಮ್ಯಾರಥಾನ್ ಓಟ ಇಟ್ಟು ಮಾಡಿದ್ದಾಗಿತ್ತು. ಅಂದ್ರೆ ಅವರ ಓನರೇ ಅದಕ್ಕೆ ಇರಲ್ಲ, ಯೋಗ್ಯ ಇರಲ್ಲ. ಪಂಚಾಯತಿಗೆ ಟ್ಯಾಕ್ಸ್ ಕಟ್ಟಿಲ್ಲ, ಇನ್ನು ಅವ್ರ ಮಕ್ಕಳಿಗೆ ಏನು ಶಿಕ್ಷಣ ಕಲಿಸ್ತಾರ? ಎಲ್ಲ ಶಿಕ್ಷಣ ಕಲಿಸ್ತಕ್ಕಂಥದ್ದು ಈಗ ಹತ್ತು ಏನಾಗ್ತದೆ ಸರ್? ಫಸ್ಟ್ ಆ ಒಂದು ಸಂಸ್ಥೆ ಮಾದರಿ ಆಗ್ಬೇಕು ಮಕ್ಕಳಿಗೆ. ಆ ಸಂಸ್ಥೆನೇ ಮಾದರಿ ಅಲ್ಲ. ನಮ್ಮ ಪಂಚಾಯತಿಯಲ್ಲಿ ಎಷ್ಟು ವರ್ಷದಿಂದ ರೀ ಬಾಕಿ ಇರೋದವರು?
ಮೂರು ವರ್ಷದಿಂದ ನಮ್ಗೆ ಟ್ಯಾಕ್ಸ್ ಕಟ್ಟಿಲ್ಲ. ಮಕ್ಳಿಗೆ ಅದನ್ನ ಅದನ್ನ ಕಾನೂನು ಹೋರಾಟ ಮಾಡ್ತಾ ಇದ್ದೀವಿ ನಾವು, ಅದು ಕಾನೂನು ಹೋರಾಟ ಮಾಡ್ತಾ ಇದೀವಿ ಮಾಡ್ತೀವಿ ಅಲ್ಲ ಹೇಳೋದು. ನೀವು ದಯವಿಟ್ಟು ಅಲ್ಲ ಆ ಒಂದು ಆಸ್ಪಾಸ್ನಲ್ಲಿ ನಮ್ಮ ಮಕ್ಳಿಗೆ, ನಮ್ಮ ಮಕ್ಕಳೆಲ್ಲ ಅದ್ಗೆಟ್ಬಿಟ್ರೆ ಕೆಟ್ಬಿಟ್ರೆ ಕಷ್ಟ ಆಗ್ಬಿಡ್ತದೆ. ಖಂಡಿತ ನೀವು ಹೇಳಿದ ಸಲಹೆ ಸ್ವೀಕರಿಸಿ. 2023-24 ಗ್ರಾಮ ಸಭೆ ಇವತ್ತು ಬ್ಯಾಗಡದಲ್ಲಿ, ಗ್ರಾಮ ಪಂಚಾಯತ್ 2024-25 ಗ್ರಾಮ ಸಭೆ ಇವತ್ತು ಬ್ಯಾಗಡದಲ್ಲಿ ಗ್ರಾಮ ಪಂಚಾಯತ್ ಬಹಳ ಒಂದು ಅರ್ಥಪೂರ್ಣವಾಗಿ ಬಹಳಷ್ಟು ಒಂದು ನಿರ್ಧಾರಗಳು, ನಿರ್ಣಯಗಳು, ಚರ್ಚೆಗಳು ಬಹಳ ಆರೋಗ್ಯಕವಾಗಿ ನಡೆದಿದೆ. ಆಮೇಲೆ ನಮ್ಮೆಲ್ಲ ಸದಸ್ಯರು, ನಮ್ಮ ಅಧ್ಯಕ್ಷರಾದಂಥ ಮಂಜುಳ ಅವರು ಮತ್ತು ಉಪಾಧ್ಯಕ್ಷರಾದಂಥ ರೂಪ ಅವರ ಒಂದು ಅಧ್ಯಕ್ಷತೆಯಲ್ಲಿ ಕಟ್ಟಾಗಿ ನಡೆದಿದೆ. ಬಹಳಷ್ಟು ಚರ್ಚೆಗಳವರು ನಡೆಯಿತು, ಬಹಳಷ್ಟು ಇಲಾಖೆಯವರು ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಂತರ ಬೆಗಡನಹಳ್ಳಿ ಗ್ರಾಮ ಪಂಚಾಯತ್ ಎಂಬಿ ಅವರೆಲ್ಲ ಧನ್ಯವಾದಗಳನ್ನು ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ನಾವು ಈಗಾಗಲೇ ಒಂದು ನೂತನ ಕಟ್ಟಡ ಕಾಮಗಾರಿ ಕೂಡ ಚಾಲನೆಯನ್ನು ಕೊಟ್ಟಿದ್ದೇವೆ. ಈಗ ಆಲ್ರೆಡಿ ಕಾಮಗಾರಿ ನಡೀತಾ ಇದೆ. ಭಾಳ ಒಂದು ಉತ್ತಮವಾದ ಒಂದು ಕಟ್ಟಡವನ್ನು ಭಾಳ ಒಂದು ದೊಡ್ಡ ಒಂದು ಆಲೋಚನೆ ಇಟ್ಕೊಂಡು ನಮ್ಮೆಲ್ಲ ಸದಸ್ಯರು ಅಧ್ಯಕ್ಷರು ಎಲ್ಲ ಸೇರಿಕೊಂಡು ಹಿಂದೆ ಆದಂಥ ಅಧ್ಯಕ್ಷರು ಸೇರಿಕೊಂಡು ಇವತ್ತು ಈ ಒಂದು ಕಾಮಗಾರಿ ನಡೀತಾ ಇದೆ. ನಮ್ಮ ಪ್ರಕಾರ ಇನ್ನೊಂದು 5-6 ತಿಂಗಳೊಳಗಡೆ ಈ ಒಂದು ಕಟ್ಟಡ ಪೂರ್ಣಗೊಳಿಸ್ತಿದ್ದಂತೆ ಒಂದು ನಿಗದಿಯನ್ನು ಇಟ್ಟುಕೊಂಡು ಮಾಡ್ತಾ ಇದ್ದಾರೆ. ಈಗ ಸರ್ಕಾರ ವತಿಯಿಂದ ಒಂದು ಆರೋಗ್ಯ ಕೇಂದ್ರವನ್ನು ಮಾಡಬೇಕು ಅಂತ ಹೇಳಿ ಒಂದು ಹಾಲನ್ನು ಇಟ್ಟಿದ್ದಾರೆ ಸಭೆಯಲ್ಲಿ. ಅಲ್ಲೇ ನಮಗೆ ಸ್ಥಳಾವಕಾಶ ಇರೋದ್ರಿಂದ ನಮ್ಮ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರ ಒಂದು ಇದರಲ್ಲಿ ಚರ್ಚೆ ಮಾಡಿದ್ವಿ. ಆ ಒಂದು ಇದನ್ನು ಕೂಡ ಮಾಡ್ತಾರೆ. ಆ ಚಿಕ್ಕದಾದರೆ ನಮಗೆ ತೊಂದರೆ ಆಗುತ್ತೆ. ನಾವು ಸರ್ಕಾರ ಮಟ್ಟದಲ್ಲಿ ಇನ್ನೊಂದು ಸ್ವಲ್ಪ ಮಾತಾಡಿ ಒಂದು 20-30 ಹಾಸಿಗೆ ಒಂದು ಆಸ್ಪತ್ರೆ ಆದರೆ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಅನುಕೂಲ ಆಗ್ತದೆ ಅಂತ ಒಂದು ಆಲೋಚನೆ ಇಟ್ಕೊಂಡು ಮುಂದಿನ ಸಭೆಯಲ್ಲಿ ನಮ್ಮ ಮಾಸಿಕ ಸಭೆಯಲ್ಲಿ ನಾವು ಇದರ ಬಗ್ಗೆ ಚರ್ಚೆ ಮಾಡಿ ಖಂಡಿತವಾಗಲೂ ಒಂದು ಒಳ್ಳೆಯ ನಿರ್ಧಾರವನ್ನು ತಗೊಂಡು ಅಲ್ಲಿ ಮಾಡೋ ಅಂಥ ಕೆಲಸ ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಈಗ ಹಿಂದೆ ನಮ್ಮ ಅಸೆಸ್ಮೆಂಟು ಆಗಿ ಭಾಳ ದಿನ ಆಗಿತ್ತು. ಈಗ ನಮ್ಮ ಅಧ್ಯಕ್ಷರ ಒಂದು ಮುಂದಾಳತ್ವದಲ್ಲಿ ಈಗ ನಾವು ಮತ್ತೆ ಅಸೆಸ್ಮೆಂಟನ್ನು ಮಾಡ್ತಾ ಇದ್ದೀವಿ. ನಮಗೆ ಇರ್ತಕ್ಕಂಥ ಎಲ್ಲ ಯಾರು ನಮ್ಮ ಟ್ಯಾಕ್ಸ್ ಪೇಯರ್ಸ್ ಇದ್ದೀರಾ ದಯವಿಟ್ಟು ತಮ್ಮ ಮಾಧ್ಯಮ ಮುಖಾಂತರ ನಾನು ನಿವೇದನೆ ಮಾಡಿಕೊಳ್ತಿದ್ದೇನೆ. ದಯವಿಟ್ಟು ತಾವು ಸಕಾಲಕ್ಕೆ ಟ್ಯಾಕ್ಸನ್ನು ಕಟ್ಟಬೇಕು. ನಾವು ಆ ಹಣದಿಂದನೇ ನಾವು ಪಂಚಾಯತಿಯನ್ನು ನಡೆಸೋದಾಗ್ತದೆ. ಈ ಹಿಂದೆ ಪಂಚಾಯತಿ ಚಿಕ್ಕದಾಗಿತ್ತು, ಈಗ ದೊಡ್ಡದಾಗಿದೆ. ಎಲ್ಲ ಕಡೆ ಲೇಔಟ್ಸ್ ಆಗಿದೆ, ಲೇಔಟ್ಸಲ್ಲಿ ಮನೆಗಳು ಆಗಿದೆ. ಅವರು ಕೂಡ ಟ್ಯಾಕ್ಸ್ ಕಟ್ತಾರೆ, ಅವರು ಕೂಡ ನಾವು ಮೂಲ ಸೌಲಭ್ಯಗಳನ್ನು ಕೊಡುವಂಥದ್ದು ಈ ಗ್ರಾಮ ಪಂಚಾಯತಿಯ ಹಕ್ಕಿದಾಗಿರ್ತದೆ, ಜವಾಬ್ದಾರಿ ಆಗಿರ್ತದೆ. ಇಂಥ ಒಂದು ಕೆಲಸಗಳು ಮಾಡೋದಕ್ಕೆ ನಮಗೆ ಸಕಾಲವಾಗಿ ಟ್ಯಾಕ್ಸ್ ಕಟ್ಟಬೇಕು. ದಯವಿಟ್ಟು ಅದನ್ನು ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಮ್ಮೆಲ್ಲ ಟ್ಯಾಕ್ಸ್ ಪೇಯರ್ಸ್ಗೆ ನಾನು ಮಾಡಬೇಕು. ಈ ಒಂದು ಬಾಡಿ ನಿಜವಾಗ್ಲೂ ಕೂಡ ಸಂತೋಷ ಆಗ್ತದೆ. ಎಲ್ಲರೂ ಕೂಡ ಭಾಳ ಕ್ರಿಯಾಶೀಲವಾಗಿ ಭಾಳ ಯೂಕ್ರಿಯಲ್ಲಿ ಎಲ್ಲರೂ ಕೂಡ ಭಾಳ ಜನ ಮೊದಲನೇ ಸಾರಿ ಆಯ್ಕೆ ಆಗ್ಬಂದಿರೋದು. ಎಲ್ಲರೂ ಕೂಡ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತೇಳಿ ಎಲ್ಲರೂ ಒಂದು ಮನಸ್ಸನ್ನು ಇಟ್ಕೊಂಡು ಸದಸ್ಯರಾಗಿರ್ತಾರೆ. ಹೊರಗಡೆ ಯಾವುದೇ ಪಕ್ಷ ಭೇದ ಇದ್ದರೂ ಕೂಡ ಒಂದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಗೆ ಏನೇ ಒಂದು ನಿರ್ಧಾರ ತಗೊಂಡಾಗ ಭಾಳಷ್ಟು ಎಲ್ಲ ಒಮ್ಮತವಾಗಿ ತಗೊಂಡು ಕೆಲಸ ಮಾಡ್ತಾ ಇರ್ತಾರೆ. ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ರಿಗೂ ಕೂಡ ಧನ್ಯವಾದ ಹೇಳ್ತಾ ಎಲ್ಲ ಸಾರ್ವಜನಿಕರು ಸಭೆಗೆ ಬಂದಿರ್ತಾರೆ, ಮಾಧ್ಯಮ ಮಿತ್ರರು ಮತ್ತು ಎಲ್ಲ ವಿವಿಧ ಇಲಾಖೆಯ ಅಧಿಕಾರಿಗಳು ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಧನ್ಯವಾದ ಹೇಳ್ತಾ ಇದೇ ರೀತಿ ಎಲ್ಲ ಸಹಕಾರ ಇರಲಿ ಅಂತೇಳಿ ಸಂದರ್ಭ ಹೇಳ್ತಾ ಜೈ ಹಿಂದ್ ಜೈ ಅಧಿಕಾರಿಗಳು ಈ ಗ್ರಾಮ ಸಭೆಯಲ್ಲಿ ಆಗಿರುತ್ತೆ. ಎಲ್ಲ ಗ್ರಾಮಸ್ಥರು ಎಲ್ಲ ನಮ್ಮ ಪಂಚಾಯತಿ ಒಳಪಟ್ಟಂತೆ ಎಲ್ಲ ಗ್ರಾಮಸ್ಥರು ಇಲ್ಲಿ ಗ್ರಾಮಸಭೆಗೆ ಬಂದು ಕುಂದುಕೊರತೆಗಳನ್ನು ನೀಡಿದ್ದಾರೆ. ಆ ಮೂಲಕ ಅಧಿಕಾರಿಗಳನ್ನು ಆ ಕುಂದುಕೊರತೆಗಳನ್ನು ನಿವಾರಣೆ ಮಾಡಿಕೊಡ್ತೀವಿ ಅಂತ ಎಲ್ಲ ಅಧಿಕಾರಿಗಳು ಹೇಳಿದ್ದಾರೆ. ಅದೇ ರೀತಿ ನಮ್ಮ ಪಂಚಾಯತಿಯಲ್ಲೂ ಈಗ ವಿದ್ಯಾರ್ಥಿಗಳಿಗಾಗಲಿ ಅಥವಾ ಬೇರೆ ಯಾವುದೇ ಇಲಾಖೆಯಲ್ಲೂ ಇಲಾಖೆ ಕೊಡದಿರೋಂಥ ಅನುದಾನವನ್ನು ಪಂಚಾಯತಿ ಕೇಳಿದ್ದಾರೆ. ಅದಕ್ಕೂ ನಾವು ಕೊಡೋಕ್ಕೆ ಸಿದ್ಧವಾಗಿದ್ದೀವಿ ಅಂತ ಎಲ್ಲ ಗ್ರಾಮಸ್ಥರನ್ನು ಎಲ್ಲ ಇಲಾಖೆಗಳು ಎಲ್ಲ ಹಳ್ಳಿ ದೊಡ್ಡ ಹಿರಿಯರು ಗ್ರಾಮಸ್ಥರು
ಎಲ್ಲ ಬಂದು ಅವ್ರ ತುಂಬ ಕೊಡ್ತೇವೆ ಹೇಳಿ ಅವರ ಪರಿಹಾರ ಕೊಡ್ಕೊಂಡಿದ್ದಾರೆ. ಎಲ್ಲ ಬಂದು ಸಮಾಧಾನವಾಗಿ ಖುಷಿಯಾಗಿ ನಡೆಸ್ಕೊಟ್ಟಿದ್ದಾರೆ ಅವ್ರಿಗೆಲ್ರಿಗೂ ನನ್ನ ಧನ್ಯವಾದಗಳು. ನಮ್ಮ ಮೆಂಬರ್ಸ್ಗಳು ಅಷ್ಟೇ ಬಂದು ಅವ್ರ ತುಂಬ ಕೊಡ್ತೇವೆಲ್ಲ ಹೇಳಿ ಅವರು ಊರು ಗ್ರಾಮಸ್ಥರುಗಳನ್ನ ಕರೆಸಿ ಅವ್ರಿಗೂ ಏನಕ್ಕೆಲ್ಲ ಪರಿಹಾರ ಮಾಡಿಕೊಟ್ಟಿದ್ದಾರೆ. ನಮ್ಮ ಮೆಂಬರ್ಸ್ಗಳಿಗೂ ನನ್ನ ಧನ್ಯವಾದಗಳು. ಸಪ್ತಸ್ವರ ನ್ಯೂಸ್, ಆನೇಕಲ್.